गुड मॉर्निंग न्यूज़ क्यान के स्वागत है, नान गुरुप्रसाद। ईग हेडलाइंस। मानस सरोवर यात्रेगे तेरळिद्द कन्नडिगरु अतंत्र, नेपाळदल्लि भारी मळेयिंद संचार स्थगित, ऊट तिंडि सिगदे परदाट। ರಾಜ್ಯದ ಯಾತ್ರಾರ್ಥಿಗಳ ರಕ್ಷಣೆಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ, ಅಧಿಕಾರಿಗಳಿಗೆ ಸಿಎಂ ಕುಮಾರಸ್ವಾಮಿ ಸೂಚನೆ, ಯಾತ್ರಾರ್ಥಿಗಳು ಸೇಫ್ ಅಂತ ಗಂಗಾರಾಮ್ ಬಡೇರಿಯಾ ಸ್ಪಷ್ಟನೆ। ಸರ್ಕಾರವನ್ನು ಐಕ್ಯಕ್ಕೆ ಸಿಲುಕಿಸಲು ರಣತಂತ್ರ, ಕಾಂಗ್ರೆಸ್ಗಿಂತ ಜೆಡಿಎಸ್ ಬಿಜೆಪಿಯ ಟಾರ್ಗೆಟ್, ಮರಳು ದಂಧೆ ಬಗ್ಗೆ ಧ್ವನಿ ಎತ್ತಲು ನಿರ್ಧಾರ। ಸುಗಮ ಸದನ ಕಲಾಪಕ್ಕೆ ಸಲಹಾ ಸಮಿತಿ ರಚನೆ, ಸ್ಪೀಕರ್ ರಮೇಶ್ ಕುಮಾರ್ ಬಿಎಸ್ವೈ ಸೇರಿ 18 ಸದಸ್ಯರ ನೇಮಕ, ಇಂದು ಬೆಳಗ್ಗೆ ನಡೆಯಲಿದೆ ಫಾಸ್ಟ್ ಮೀಟಿಂಗ್। ಮ್ಯಾಂಚೆಸ್ಟರ್ ಅಂಗಳದಲ್ಲಿ ಇಂದು ಇಂಡೋ ಆಂಗ್ಲೋ ಫೈಟ್, ಬ್ರಿಟಿಷರ ವಿರುದ್ಧ ಅಪರಸ್ತಾರ ವಿರಾಟ್ ಬಾಯ್ಸ್, ರೋಚಕ ಕದನಕ್ಕೆ ಕ್ರಿಕೆಟ್ ಅಭಿಮಾನಿಗಳು ಭೇಟಿ। ब्रेकिंग न्यूज इदे, मानस सरोवर यात्रेयल्लि यात्रार्थिगळु संकष्टवन्नु अनुभविसुत्ता इद्दारे। कर्नाटकदिंद होरटंतह सुमारु 290क्कू हेच्चु यात्रार्थिगळु परदाडता इद्दारे अन्नुवंत माहिति लभ्य आगता इदे। साकष्टु मळे आगता इरोदरिंद आ भागदल्लि सिमिकोट्निंद कठ्मंडुविगे तलुपोदक्के संपर्क सिगुत्ता इल्ल। प्रति बारियू कूड इंतहद्दे परिस्थिति, भारी मळेयिंद अल्लि संचार संपूर्णवागि स्थगितगोळ्ळुत्ते। सो इदरिंद अल्लिगे तेरळुवंतह यात्रार्थिगळु पडिपाटलन्न बीळबेकागुत्ते। ई बारियू कूड अदे रीति आगिदे, मानस सरोवर यात्रेगे ತೆರಳಿದಂತ ಯಾತ್ರಾರ್ಥಿಗಳು ತೀವ್ರವಾದಂತ ಸಂಕಷ್ಟವನ್ನ ಅನುಭವಿಸುತ್ತಾ ಇದ್ದಾರೆ। ಭಾರಿ ಮಳೆಯಿಂದ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ। ರಾಜ್ಯದ ಸುಮಾರು 290 ಕ್ಕೂ ಹೆಚ್ಚು ಯಾತ್ರಾರ್ಥಿಗಳು ಪರದಾಡ್ತಾ ಇದ್ದಾರೆ। ಊಟ ತಿಂಡಿ ಆಶ್ರಯ ಇಲ್ಲದೆ ಕನ್ನಡಿಗರು ಪರದಾಡ್ತಾ ಇದ್ದಾರೆ। ಯಾತ್ರಾರ್ಥಿಗಳಿಗೆ ಆರೋಗ್ಯ ಚಿಕಿತ್ಸೆ ಸಿಗ್ತಾ ಇಲ್ಲ। ಸಿಮಿಕೋಟ್ ನಿಂದ ಕಾಠ್ಮಂಡುವಿಗೆ ತಲುಪೋದಕ್ಕೆ ಸಂಪರ್ಕ ಸಿಗ್ತಾ ಇಲ್ಲ। ನೇಪಾಳದ ಒಂದು ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿಗೆ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ। ಹಾಗೆ ಸಿಮಿಕೋಟ್ ಏನು ನೇಪಾಳ ಹಾಗೆ ಭಾರತದ ಭಾಗದಲ್ಲಿ ಇರುವಂತದ್ದು, ಆ ಒಂದು ಗಡಿ ಭಾಗದಲ್ಲಿ ಇರುವಂತದ್ದು, ಅಲ್ಲಿಗೆ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ। ಸೋ ಮಾನಸ ಸರೋವರ ತೀರ್ಥಯಾತ್ರೆಯನ್ನು ತೆಗೆದುಕೊಂಡಂತ ಕನ್ನಡಿಗರಿಗೆ ಈ ರೀತಿಯಾಗಿ ಒಂದು ರೀತಿಯ ಪರದಾಡುವಂತ ಕ್ಷಣಗಳು ನೋಡ್ತಾ ಇದ್ದೀರಿ। ಯಾವ ರೀತಿ ಅವರೆಲ್ಲರೂ ಕೂಡ ಒಂದು ರೀತಿ ನಿರಾಶಿತರ ಹಾಗೆ ನಿಂತಿದ್ದಾರೆ ಅನ್ನುವಂಥದ್ದು, ಒಂದು ಕಡೆ ಊಟ ಇಲ್ಲ, ತಿಂಡಿ ಇಲ್ಲ, ವಸತಿ ಇಲ್ಲ, ಹಾಗೆಯೇ ಯಾ ಬಂದಂಥ ಉದ್ದೇಶ ಕೂಡ ಪೂರ್ಣ ಆಗ್ತಾ ಇಲ್ಲ। ಸಾಕಷ್ಟು ಮಳೆ ಅವರನ್ನು ಕಾಡ್ತಾ ಇದೆ। ಸೊ ಮಂಡ್ಯ, ಮೈಸೂರು, ರಾಮನಗರ ಮೂಲದ ಹೆಚ್ಚು ಜನ ಯಾತ್ರಾರ್ಥಿಗಳು ಅಲ್ಲಿಗೆ ಯಾತ್ರೆಗೆ ತೆರಳಿದ್ದಾರೆ। ಅವರೆಲ್ಲರೂ ಕೂಡ ಇದೀಗ ಪಡಿಪಾಟಲನ್ನು ಪಡ್ತಾ ಇದ್ದಾರೆ। ದೆಹಲಿಯ ಕರ್ನಾಟಕ ಭವನದಲ್ಲಿರುವಂಥ ಸ್ಥಾನಿಕ ಆಯುಕ್ತರಿಗೆ ಸಿಎಂ ನಿರ್ದೇಶನವನ್ನು ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ। ದಯಮಾಡಿ ಎಲ್ಲ ಕನ್ನಡಿಗರಿಗೆ ಸೂಕ್ತವಾದಂಥ ಭದ್ರತೆ ರಕ್ಷಣೆಯನ್ನು ಕೊಡಿ ಅನ್ನುವಂಥದ್ದು। ಹಾಗೆಯೇ ಯಾತ್ರಾರ್ಥಿಗಳು ಸುರಕ್ಷಿತರಾಗಿದ್ದಾರೆ ಅಂತ ಕೇಂದ್ರ ವಿಪತ್ತು ನಿರ್ವಹಣಾ ಪ್ರಧಾನ ಕಾರ್ಯದರ್ಶಿ ಗಂಗಾರಾಮ್ ಬಡೇರಿಯಾ ಒಂದು ಸ್ಪಷ್ಟನೆಯನ್ನು ರಾಜ್ಯಕ್ಕೆ ರವಾನಿಸಿದ್ದಾರೆ। ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ, ನಾವು ಅವ್ರನ್ನ ಕೇರ್ ತಗೊಳ್ತಾ ಇದ್ದೀವಿ ಅನ್ನುವಂತಹ ಭರವಸೆಯ ಮಾತುಗಳನ್ನು ಕೊಟ್ಟಿದ್ದಾರೆ। ಇನ್ನು ದೂರವಾಣಿ ಸಹಾಯವಾಣಿಯನ್ನು ಕೂಡ ಪ್ರಾರಂಭ ಮಾಡಲಾಗಿದೆ। ಯಾರು ಯಾತ್ರಾರ್ಥಿಗಳು ಕರ್ನಾಟಕದ ಮೂಲದಿಂದ ಅಲ್ಲಿಗೆ ತೆರಳಿದ್ದಾರೋ ಅವರ ಸಂಬಂಧಿಕರು ಅವರ ಯೋಗಕ್ಷೇಮದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಬಹುದು। ದೂರವಾಣಿ ಸಂಖ್ಯೆ ಈ ರೀತಿ ಕೂಡ ಇದೆ, 0802234064, ಹಾಗೆ ಎಕ್ಸ್ಟೆನ್ಷನ್ ನಂಬರ್ 1070। ಸೊ ಎರಡು ನಂಬರ್ಗಳು ಕೂಡ ಇದೆ, ಈ ಎರಡು ನಂಬರ್ಗೆ ಕರೆ ಮಾಡಿ ಯಾತ್ರಾರ್ಥಿಗಳು ಯಾರು ಎಲ್ಲಿದ್ದಾರೆ ಎಲ್ಲ ಅಡ್ರೆಸ್ಗಳು ಕೂಡ ಇರುತ್ತೆ। ಸೊ ಅವರ ಮಾಹಿತಿಯನ್ನು ಖಚಿತಪಡಿಸ್ಕೊಳ್ಬಹುದು। ಎಸ್, ಮಾನಸ ಸರೋವರ ಯಾತ್ರೆಯಲ್ಲಿ ಕನ್ನಡಿಗರಿಗೆ ಸಂಕಷ್ಟ ಎದುರಾಗಿದೆ। ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಚನ್ನಪಟ್ಟಣದಿಂದ ತೆರಳಿದ ನಾಲ್ವರು ಯಾತ್ರಾರ್ಥಿಗಳು ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಈಗಷ್ಟೇ ಸಿಗ್ತಾ ಇದೆ। ಚನ್ನಪಟ್ಟಣದಿಂದ ತೆರಳಿದಂತಹ ನಾಲ್ವರು ಯಾತ್ರಾರ್ಥಿಗಳು, ಮಾನಸ ಸರೋವರದ ಯಾತ್ರಾರ್ಥಿಗಳು ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ದು, ಅಂದರೆ ಇದುವರೆಗೂ ಕೂಡ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿಲ್ಲ। ಸೊ ಅದನ್ನು ಕೂಡ ಹುಡುಕಾಡಲಾಗ್ತಾ ಇದೆ। ರಾಮ್ಪುರ ಮಲ್ಲೇಶ್, ನಾಗವಾರದ ರಂಗಸ್ವಾಮಿ, ಕೋಟೆ ಶಿವರಾಮ ಅನ್ನುವಂಥವರು, ಹಾಗೆಯೇ ಬೇವೂರು ರಾಮಕೃಷ್ಣ, ಈ ನಾಲ್ವರು ಯಾತ್ರಾರ್ಥಿಗಳು ನೇಪಾಳದಲ್ಲಿ ನಾಪತ್ತೆ ಆಗಿದ್ದಾರೆ। ಮಿಸ್ಸಿಂಗ್ ಕೇಸನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ। ಜೂನ್ 21ನೇ ತಾರೀಕು ಇವರೆಲ್ಲರೂ ಮಾನಸ ಸರೋವರ ಯಾತ್ರೆಗೆ ತೆರಳಿರ್ತಾರೆ। ಕಳೆದ 4 ದಿನಗಳಿಂದ ಯಾವುದೇ ಸಂಪರ್ಕಕ್ಕೆ ಯಾ ಕುಟುಂಬಕ್ಕೆ ಸಿಕ್ಕಿಲ್ಲ ಇವರು। ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನೆರವಿಗೆ ಕುಟುಂಬಸ್ಥರು ತೀವ್ರ ಒತ್ತಾಯ ಪಡಿಸ್ತಾ ಇದ್ದಾರೆ। ಕಳವಳಕಾರಿಯಾಗಿದೆ ಅವರ ಕುಟುಂಬ ಎಲ್ಲರೂ। ಕಳೆದ 4 ದಿನಗಳಿಂದ ಈ 4 ಜನ, ರಾಮ್ಪುರ ಮಲೇಶ್, ನಾಗವಾರ ರಂಗಸ್ವಾಮಿ, ಕೋಟೆ ಶಿವರಾಮು, ಹಾಗೆ ಬೇವೂರು ರಾಮಕೃಷ್ಣ, ಇವರು ನೇಪಾಳದಲ್ಲಿ ಮಿಸ್ ಆಗಿದ್ದಾರೆ ಅನ್ನುವಂಥದ್ದು। ಮಾನಸ ಸರೋವರ ಯಾತ್ರೆಗೆ ತೆರಳಿದಂಥ ಸಂದರ್ಭದಲ್ಲಿ ಈ ಒಂದು ನಾಪತ್ತೆ ಆಗಿದ್ದಾರೆ. ಸೊ ಒಂದು ತೀವ್ರವಾದಂಥ ಮಳೆ, ಹಾಗೆಯೇ ಸಾಕಷ್ಟು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದ್ರು ಕೂಡ ಈ 4 ಜನ ಮಿಸ್ ಆಗಿದ್ದಾರೆ ಅನ್ನುವಂಥ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ। ಇನ್ನೂ ಕೂಡ ಸಂಪರ್ಕಕ್ಕೆ ಸಿಗದೇ ಇರೋದ್ರಿಂದ ಅವರ ಕುಟುಂಬದಲ್ಲಿ ತೀವ್ರ ಮಟ್ಟದ ಕಳವಳಕಾರಿ ಉಂಟಾಗಿದೆ।
ಮಾನಸ ಸರೋವರಕ್ಕೆ ಹೋಗ್ತೀನಿ ಅಂತ ಎಲ್ಲ ಮುಗಿಸ್ಕೊಂಡು ಆ ಕಡೆಯಿಂದ ಹೊರಟಿದ್ದಾರೆ ಬರ್ತಾ ಇದೀವಿ ಅಂತಾನೆ ಹೇಳಿದ್ರು ಬರ್ತಾ ಇದೀವಿ ಅಂತಾನೆ ಹೇಳಿದ್ರು ಆದ್ರೆ ಅವ್ರು 3 ದಿವಸ ಆಯ್ತು ಕಾಂಟ್ಯಾಕ್ಟ್ ಸಿಕ್ಕಿ ಬರ್ತಾ ಇದೀವಿ ತುಂಬಾ ತೊಂದರೆ ಇದೆ ಮಳೆ ಅಂತ ಹೇಳಿದ್ರು ಈಗ ಅಲ್ಲಿ ವಿಪರೀತ ಮಳೆ ಅಂತೆ ತುಂಬಾ ಭಯ ಆಗ್ತಾ ಇದೆ ಆತಂಕ ಆಗ್ತಾ ಇದೆ ನಮ್ಗೆ ಅವ್ರಿಗೆ ಊಟ ತಿಂಡಿ ಏನಿಲ್ಲದೆ ತೊಂದರೆಲಿದ್ದಾರೆ ಹಿಂಗ್ ತುಂಬಾ ಮಳೆ ಬರೋಕ್ ಆಗ್ತಾ ಇಲ್ಲ ಸಿಗಾಕೋಬಿಟ್ಟಿದ್ವಿ ನಾವು ಊಟಕ್ಕೆ ತೊಂದರೆ ತಿಂಡಿಗೆಲ್ಲ ತುಂಬಾ ತೊಂದರೆ ತುಂಬಾ ಕಷ್ಟ ಇದೆ ಅಂತ ಹೇಳ್ತಾ ಇದ್ದೀನಿ ನಾವು ಶಿವರಾಮ್ ಅವ್ರ ಮಿಸಸ್ ದಯವಿಟ್ಟು ಅವರು ಫೋನ್ಗೆ ಸಿಕ್ತಿಲ್ಲ ಏನೋ ಅವ್ರ ಬಗ್ಗೆ ಏನು ಗೊತ್ತಾಗ್ತಿಲ್ಲ ನಮಗೆ ದಯವಿಟ್ಟು ಏನಾದರೂ ಮಾಡಿ ಅವ್ರನ್ನ ಕರೆಸೋ ವ್ಯವಸ್ಥೆ ಮಾಡಿ ನಮ್ಗೆ ತುಂಬ ಭಯ ಆಗಿದೆ ಮಕ್ಕಳೆಲ್ಲ ಮನೇಲಿ ಇದ್ಕೊಂಡಿದ್ದಾರೆ ದಯವಿಟ್ಟು ಏನಾದರೂ ಮಾಡಿ ಅವ್ರು ಬರೋ ಥರ ಮಾಡಿ ನಮಗೆ 3 ದಿವಸದಲ್ಲಿ ಮಾಡಿದ್ರು ಅಷ್ಟೇ 3 ದಿವಸದಿಂದ ಫೋನ್ಗೆ ಸಿಕ್ಕಿಲ್ಲ ನಮಗೆ ಅದೇ ನಮಗಿನ್ನೂ ತುಂಬ ಭಯ ಆಗಿರೋದು ಫೋನ್ ತಾಲೂಕಿನ 4 ಸೇರಿದಂತೆ ಇಡೀ ರಾಜ್ಯಾದ್ಯಂತ 250ಕ್ಕೂ ಹೆಚ್ಚು ಯಾತ್ರಾರ್ಥಿಗಳು ಮಾನಸ ಸರೋವರಕ್ಕೆ ಹೋಗಿದ್ರು ಕಳೆದ ತಿಂಗಳು 21 ಇಲ್ಲಿಂದ ಪ್ರವಾಸಕ್ಕೆ ಹೊರಡುವ ಸಂದರ್ಭದಲ್ಲಿ ಪ್ರವಾಸ ಮುಗಿಸಿ ಬರುವಾಗ ಪ್ರವಾಸವನ್ನು ಆಯೋಜನೆ ಮಾಡಿದಂತ ಶ್ರೀ ಶಂಕರ ಚಾನೆಲ್ ಟಿವಿಯವರ ಮತ್ತು ಟ್ರಾವೆಲ್ಸ್ ಅವರು ನೇಪಾಳದ ಸಿನಿಕೋಟ್ ಬಳಿ ಕೆಸಿ ಬಗ್ಗೆ ನಮ್ಮ ರಾಮನಗರ ಪ್ರತಿನಿಧಿ ನಟರಾಜ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಟರಾಜ್ ಮಾನಸ ಸರೋವರ ಯಾತ್ರೆ ಅನ್ನುವಂಥದ್ದು ಅನೇಕರ ಅಂದರೆ ಹಿಂದೂಗಳ ಅನೇಕರ ಬಯಕೆ ಆಗಿರುತ್ತೆ ಜೀವನದ ಬಯಕೆ ಸೊ ಆ ಒಂದು ಸಂದರ್ಭದಲ್ಲಿ ಇದೀಗ ಕನ್ನಡಿಗರು ಮಿಸ್ ಆಗಿದ್ದಾರೆ ರಾಮನಗರದಿಂದ ಹೊರಟಂತಹ 4 ಕುಟುಂಬಸ್ಥರು ಸೊ ಅವರ ಕುಟುಂಬಸ್ಥರು ಸಾಕಷ್ಟು ಆತಂಕಕ್ಕೀಡಾಗಿದ್ದಾರೆ ಹೆಚ್ಚಿನ ಮಾಹಿತಿ ಇದರ ಬಗ್ಗೆ ಖಂಡಿತ ಗುರುಪ್ರಸಾದ್ ಏನಂದ್ರೆ ಮಾನಸ ಸರೋವರ ನೀವ್ ಹೇಳ್ದಂಗೆ ಜೀವನದಲ್ಲಿ ಒಮ್ಮೆ ಮಾನಸ ಸರೋವರಕ್ಕೆ ಭೇಟಿ ನೀಡಬೇಕಂತ ಪ್ರತಿಯೊಬ್ರು ಕೂಡ ಆಸೆಯನ್ನ ಇಟ್ಕೊಂಡಿರ್ತಾರೆ ಈ ನಿಲ್ಲಿ ಏನೊಂದು ಜೂನ್ 21 ಅಂದ್ರೆ ಕಳೆದ ತಿಂಗಳು ಜೂನ್ 21 ಚನ್ನಪಟ್ಟಣದಿಂದ ಅಂದ್ರೆ ರಾಮನಗರ ಜಿಲ್ಲೆಯಿಂದ 4 ಮಾನಸ ಸರೋವರಕ್ಕೆ ಹೋಗಿದ್ರು ಏನು ಅಂದ್ರೆ ಕಳೆದ 3 ಹಿಂದೆಯಿಂದಲೂ ಕೂಡ ಏನ್ ಕುಟುಂಬಸ್ಥರು ಏನು ಇಲ್ಲಿ ಇರ್ತಕ್ಕಂತಹ ಕುಟುಂಬಸ್ಥರ ಜೊತೆ ಒಂದು ದೂರವಾಣಿಯಿಂದ ಸಂಪರ್ಕದಲ್ಲಿದ್ರು ಆದ್ರೆ ಕಳೆದ 3 ಕೂಡ ಅವರ ಸಂಪರ್ಕ ಒಂದು ಕಟ್ ಆಗಿರೋದ್ರಿಂದ ಏನು ಒಂದು ಇಲ್ಲಿಯ ಕುಟುಂಬಸ್ಥರು ಕೂಡ ಒಂದು ತೀವ್ರವಾದಂತಹ ಆತಂಕವನ್ನ ವ್ಯಕ್ತಪಡಿಸಿದರೆ ಏನು ಒಂದು ರಾಮನಗರ ಜಿಲ್ಲೆಯ ಮಲ್ಲೇಶ್ ಹಾಗೂ ರಂಗಸ್ವಾಮಿ ಶಿವರಾಮು ರಾಮಕೃಷ್ಣ ಹೀಗೆ 4 ಏನೊಂದು ರಾಮನಗರ ಜಿಲ್ಲೆ ಇರ್ತಕ್ಕಂತಹ 4 ಕುಟುಂಬಸ್ಥರು ಕೂಡ ಈಗ ಆತಂಕನ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೆರವು ಬರಬೇಕು ಏನು ನಮ್ಮ ಕುಟುಂಬಸ್ಥರು ಏನು ಒಂದು ಮಾನಸ ಸರೋವರಕ್ಕೆ ತೆರಳಿದ್ರು ಅಲ್ಲಿ ಯಾವ ರೀತಿ ಇದ್ದಾರೆ ಅನ್ನೋದು ಕೂಡ ಅಲ್ಲಿ ಸರ್ಕಾರದ ಜೊತೆ ಒಂದು ಸಂಪರ್ಕ ಮಾಡಿ ನಮ್ಮ ಕುಟುಂಬಸ್ಥರು ಯಾವ ರೀತಿ ಇದ್ದಾರೆ ಅನ್ನೋದು ಕೂಡ ಮಾಹಿತಿ ನೀಡಬೇಕು ಈ ನಿಟ್ಟಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ನಮ್ಮ ಸಹಾಯಕ್ಕೆ ಬರಬೇಕು ಅಂತ ಕುಟುಂಬಸ್ಥರು ಕೇಳ್ಕೊಂಡಿದ್ದಾರೆ ಗುರುಪ್ರಸಾದ್ ಎಸ್ ಕಸ್ತೂರಿ ಜನಪರ ವೇದಿಕೆಯ ರಾಷ್ಟ್ರಾಧ್ಯಕ್ಷ ರಮೇಶ್ ಗೌಡರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಮೇಶ್ ಗೌಡ ನಮಸ್ತೆ 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 ಎಸ್ ನೋಡ್ತಾ ಇದೀವಿ ನೀವು ಕೂಡ ಮಾತನಾಡಿದ್ರಿ ಆದ್ರೆ ರಾಮನಗರದಿಂದ ಹೊರಟಂತಹ ಕುಟುಂಬಸ್ಥರ ಮನೆಯವರು ಕಂಗಾಲಾಗಿದ್ದಾರೆ ಈ ಸಂದರ್ಭದಲ್ಲಿ ಯಾವ ರೀತಿ ಸಾಂತ್ವನ ಹೇಳಿದ್ರಿ ಸೊ ಹುಡುಕೋ ಪ್ರಯತ್ನ ಯಾವ ರೀತಿ ನಡೀತಾ ಇದೆ ಅಂತ ಈಗ ನಾನು ಅವ್ರ ಮನೆಯಲ್ಲೇ ಇದ್ದೀನಿ ನನ್ನ ಪಕ್ಕ ಈಗ ಮಲ್ಲೇಶ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಪತ್ನಿ ಲತಾ ಅವರಿದ್ದಾರೆ ಮತ್ತೆ ರಂಗಸ್ವಾಮಿ ಅಂತೇಳಿ ಅವರ ಪತ್ನಿ ರಾಧಾ ಅಂತ ಹೇಳಿದ್ರೆ ಅವರು ಇದ್ದಾರೆ ಮತ್ತೆ ಜಯರಾಮ್ ಅವರ ಪತ್ನಿ ಕೂಡ ಇಲ್ಲಿ ಶಿವರಾಮ್ ಅವರ ಪತ್ನಿ ಕೂಡ ಇಲ್ಲಿದ್ದಾರೆ ಮತ್ತು ಅಲ್ಲಿಂದ ಒಬ್ರು ಹವಾಮಾನ ವೈಪರೀತ್ಯದಿಂದ ವಾಪಸ್ ಬಂದಂತ ರಾಮಕೃಷ್ಣ ಕೂಡ ಇಲ್ಲೇ ಇದ್ದಾರೆ ರಾತ್ರಿಯಿಂದ ಅವರು ಇಡೀ ಮನೆ ಕುಟುಂಬಗಳು ಅವ್ರ ತಂದೆ ತಾಯಿ ಎಲ್ಲರೂ ಅವ್ರ ಮನೆ ಬಂದ್ಬಿಟ್ಟು ಏನಾಯ್ತು ಏನಾಯ್ತು ಅಂತ ಕೇಳಿ ರಾತ್ರಿ ಎಲ್ಲ ಇದಾಗ್ತು ರಾಧಮ್ಮ ಅನ್ನೋರ್ಗೆ ಅಸ್ವಸ್ಥರಾದ್ರು ರಾತ್ರಿ ವಿಷಯ ಕೇಳ್ಬಿಟ್ಟು ಅವ್ರಿಗೆ ಡಾಕ್ಟರ್ ಗಳನ್ನ ಕರ್ಕೊಂಡೋಗಿ ಅವ್ರನ್ನ ಸೂಕ್ತ ಚಿಕಿತ್ಸೆ ಕೊಡಿಸಿ ನೀರೆಲ್ಲ ಹಾಕಿ ಅವರು ಸ್ವಲ್ಪ ಸರೋದ್ರು ಈಗ 4 ಈಗ ಅವ್ರಿಗೆ ಧೈರ್ಯ ಹೇಳಿ ಇದ್ದಾರೆ ಒಂದ್ ಕಡೆಗೆ ವಿಶೇಷ ವಿಮಾನಗಳನ್ನ ಮುಖಾಂತರ ಕರ್ತರುವಂತ ಕೆಲಸನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಯಾವ್ದು ಆತಂಕ ಬೇಡಿ ಅಂತ ಹೇಳ್ತಾ ಇದೀವಿ ಆದ್ರೆ ಇವ್ರಿಗೆ ಮಾತ್ರೆಗಳಿಲ್ಲ ಅಲ್ಲಿ ಊಟಗಳಿಲ್ಲ ಅಂತ ಎಲ್ಲ ಗೊತ್ತಾಗಿದೆ ಮತ್ತೆ ಅನೇಕ ಯಾರೋ ಒಬ್ರಿಗೆ ಕಾಲು ಕೂಡ ಏಟಾಗಿದೆ ಪೆಟ್ಟಾಗಿದೆ ಅಂತ ಗೊತ್ತಾಗ್ಬಿಟ್ಟು ಇವರೆಲ್ಲ ಅಳುವಂತ ಕೆಲಸ ಎಲ್ಲ ಆಗ್ತಾ ಇದೆ ಇಲ್ಲಿ ಅವ್ರ ಮನೆಗಳಲ್ಲಿ ಓಕೆ ಅದ್ ನಾವೆಲ್ಲ ಅವ್ರಿಗೆ ಧೈರ್ಯ ಹೇಳಿ ನಾವೆಲ್ಲ ಸರ್ಕಾರದ ಲೆವೆಲ್ ಎಲ್ಲ ಮಾತಾಡ್ತಾ ಇದೀವಿ ನಿಮ್ಮ ಸುರಕ್ಷಿತ ತರ್ತಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯೋಚನೆ ಮಾಡ್ಬೇಡಿ ಅಂತ ಹೇಳಿ ಈಗ ಮಾತಾಡ್ತಾ ಇದೀವಿ ಓಕೆ ಈಗ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೂಡ ಈಗ ಒಂದು ಅವ್ರನ್ನ ಕರ್ಕೊಂಡ್ ಬಂದು ಒಂದು ಪತ್ರಿಕಾಗೋಷ್ಠಿಯನ್ನು ರಾಮನಗರದಲ್ಲಿ ಮಾಡ್ತಾ ಇದೀವಿ ಅದಾದ್ಮೇಲೆ ಮುಖ್ಯಮಂತ್ರಿಗಳನ್ನ ಮತ್ತೆ ಅವ್ರು ಕಾಣಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ ಓಕೆ ಇಡೀ ಕುಟುಂಬ ಇವಾಗ ಧಾವಂತದಲ್ಲಿದೆ ರಾಧಮ್ಮ ಅಂತ ಅನ್ನುವಂತ ಹೆಣ್ಣು ಮಗಳು
ರಾತ್ರಿಯಿಂದ ತುಂಬಾನೇ ಅವರು ಇದಾಗ್ಬಿಟ್ಟಿದ್ರು, ಆಸ್ಪತ್ರೆಗೆ ಅಡ್ಮಿಟ್ ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವ್ರಿಗೆ. ಓಕೆ, ಥ್ಯಾಂಕ್ ಯು ರಮೇಶ್ ಗೌಡ ಟಿವಿ ಫೈವ್ ಜೊತೆ ಮಾತಾಡೋದಕ್ಕೆ. ನಿಮ್ಮ ಕಾರ್ಯಕ್ಕೆ ಟಿವಿ ಫೈವ್ ಕೂಡ ಶ್ಲಾಘನೆ ಮಾಡುತ್ತೆ. ಎಸ್, ಆದಷ್ಟು ಬೇಗ, ಏನು ನಾಪತ್ತೆ ಆಗಿದ್ದಾರೆ ನಾಲ್ವರು ಯಾತ್ರಾರ್ಥಿಗಳು, ಅವರು ಆದಷ್ಟು ಬೇಗ ಕುಟುಂಬಸ್ಥರ ಸಂಪರ್ಕಕ್ಕೆ ಸಿಗಲಿ, ಮರಳಿ ವಾಪಸ್ ಅವರು ಮನೆಯನ್ನು ಸೇರ್ಕೊಳ್ಳಿ ಅಂತ ಕೂಡ ನಾವು ಆಶಿಸ್ತೀವಿ. ಸೊ ಅಲ್ಲಿವರೆಗೂ ಕೂಡ ಅವರನ್ನು ಹುಡುಕುವಂಥ ಕೆಲಸಕ್ಕೂ ಕೂಡ ಏನು ಸರ್ಕಾರ ಪ್ರಯತ್ನ ಪಡ್ತಾ ಇದೆ, ಅದಕ್ಕೆ ಮತ್ತಷ್ಟು ಬೆಂಬಲವಾಗಿ ನಾವು ಕೂಡ ನಿಲ್ತೀವಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮಾನಸ ಸರೋವರಕ್ಕೆ ತೆರಳಿದ್ದ ಯಾತ್ರಾರ್ಥಿಗಳ ಪರದಾಟ ಇನ್ನು ಕೂಡ ಮುಂದುವರಿತಾ ಇದೆ. ಯಾತ್ರಾರ್ಥಿಗಳ ಜೊತೆ ರಾಯಭಾರ ಕಚೇರಿಯ ಅಧಿಕಾರಿಗಳು ಮಾತನಾಡಿದ್ದಾರೆ. ಸೊ ಒಂದು ರೀತಿಯ ಖುಷಿಯ ವಿಚಾರ, ಎಲ್ಲ ಒಂದು ಕಡೆ ಮುಳುಗುತ್ತಾ ಇದ್ದವನಿಗೆ ಒಂದು ಹುಲ್ಲುಕಡ್ಡಿ ಆಸರೆ ಸಿಕ್ತು ಅನ್ನೋ ಹಾಗೆ. ಎಸ್, ತೀವ್ರತರನಾದ ಮಳೆ ಈ ರೀತಿಯಾಗಿ ಕಾಡೋದಕ್ಕೆ ಆರಂಭ ಆಗಿದೆ ಯಾತ್ರಾರ್ಥಿಗಳ ಜೊತೆ. ಇದೀಗ ರಾಯಭಾರ ಕಚೇರಿಯ ಅಧಿಕಾರಿಗಳು ಮಾತನಾಡಿದ್ದಾರೆ, ಯಾತ್ರಾರ್ಥಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ, ಹವಾಮಾನ ವೈಪರೀತ್ಯದ ಸಮಸ್ಯೆ ಉಂಟಾಗಿದೆ. ಸೊ ಹಾಗಾಗಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ ಇನ್ನು. ಹೀಗಾಗಿ ನೇಪಾಳದ ಸಿಮಿಕೋಟ್ನಲ್ಲೇ ಯಾತ್ರಿಗಳು ಸಿಲುಕಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಒಂದೇ ಕಡೆ ಇರೋ ಕಾರಣ ಅವರಿಗೆ ಭಯ ಆಗಿದೆ ಅಷ್ಟೇ, ಯಾಕೆಂದರೆ ಮೂವ್ ಆಗೋದಕ್ಕಾಗ್ತಾ ಇಲ್ಲ ಆ ರೀತಿಯಾಗಿ ಒಂದು ಮಳೆ ಆಗ್ತಾ ಇದೆ. ಸೊ ಹಾಗಾಗಿ ರಾಯಭಾರ ಕಚೇರಿ ಅವರಿಗೆ ಸಂಪರ್ಕ ಸಾಧ್ಯ ಆಗಿದೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಒಂದು ಭರವಸೆಯನ್ನು ಕೊಟ್ಟಿದೆ, ಎಲ್ಲ ರೀತಿಯ ನೆರವನ್ನು ಕೊಡ್ತೀವಿ, ನಾನು ಕೂಡ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀನಿ ಅಂತ, ಯಾತ್ರೆಗಳನ್ನು ರಕ್ಷಿಸುವ ಕೆಲಸ ನಡೆಯುತ್ತೆ ಅಂತ ಹೇಳಲಾಗಿದೆ. ಟಿವಿ ಫೈವ್ಗೆ ಮೈಸೂರಿನ ಡಿಸಿ ಅಭಿರಾಮ್ ಜಿ ಶಂಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಮೈಸೂರಿನಿಂದ ಮೈಸೂರು ಭಾಗದಿಂದ ತೆರಳಿರುವಂತಹ ಏನು ಯಾತ್ರಾರ್ಥಿಗಳಿದ್ದಾರೆ ಅವರ ಕುಟುಂಬಕ್ಕೆ ಮಾಹಿತಿಯನ್ನು ಈಗಾಗಲೇ ರವಾನೆ ಮಾಡಲಾಗಿದೆ, ಒಂದು ಸಮಾಧಾನಕರ ವಿಷಯ. ಸೊ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ನಾನು ಕೂಡ ಇದ್ದೀನಿ ಅಂತ ಮೈಸೂರಿನ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಅಭಿರಾಮ್ ಜಿ ಶಂಕರ್ ಟಿವಿ ಫೈವ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಯಾರೂ ಕೂಡ ಆತಂಕ ಪಡುವಂತಹ ಅಗತ್ಯ ಇಲ್ಲ. ಸೊ ಈಗಾಗಲೇ ಬೆಳಗ್ಗೆ ನೇಪಾಳ ಆರ್ಮಿಯಿಂದ ಯಾತ್ರಿಗಳನ್ನು ರಕ್ಷಿಸುವಂತಹ ಕೆಲಸ ನಡೀತಾ ಇದೆ ಅನ್ನುವಂತಹದ್ದನ್ನು ಕೂಡ ತಿಳಿಸಿದ್ದಾರೆ. ಸೊ ಒಂದು ಕಡೆ ಎಲ್ಲೋ ಎಲ್ಲರೂ ಒಂದು ಕಡೆ ಸೇರಿಕೊಂಡಿರೋದ್ರಿಂದ ಎಲ್ರಿಗೂ ಕೂಡ ಭಯ ಆಗೋದು ಸರ್ವೇ ಸಾಮಾನ್ಯ. ಅದರ ಜೊತೆಗೆ ಊಟ ತಿಂಡಿಯ ವ್ಯವಸ್ಥೆ, ಹೋದ ಕಡೆಯೆಲ್ಲ ನಾವು ಹೋಟೆಲನ್ನೇ ಅನುಸರಿಸಬೇಕಾಗತ್ತೆ, ಅವಲಂಬಿಸಬೇಕಾಗತ್ತೆ, ತಂದಿದ್ದಂತಹ ಬುತ್ತಿ ಎಷ್ಟು ದಿನಕ್ಕೆ ಮಾತ್ರ ಇರುತ್ತೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಆ ಒಂದು ಸಂಕಷ್ಟಗಳು ಎದುರಾಗೋದು ಸಾಮಾನ್ಯ. ಆದರೆ ಯಾವ ಕುಟುಂಬಸ್ಥರು ಕೂಡ ಎದೆಗುಂದುವಂಥದ್ದು ಬೇಡ, ಅವರು ಹೋಗಿರೋದು ತೀರ್ಥಯಾತ್ರೆಗೆ, ವಾಪಸ್ ಕ್ಷೇಮವಾಗಿ ಮನೆಗೆ ಮರಳುತ್ತಾರೆ ಅನ್ನೋ ಧೈರ್ಯ ಮತ್ತು ನಿಮ್ಮಲ್ಲಿರಲಿ. ಸೊ ದೇವರಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಯಾತ್ರಾರ್ಥಿಗಳು ಸುರಕ್ಷಿತವಾಗಿದ್ದಾರೆ, ಹವಾಮಾನ ವೈಪರೀತ್ಯದಿಂದ ಮಾತ್ರ ಈ ರೀತಿ ಆಗಿದೆ. ಸೊ ಇದೆಲ್ಲವೂ ಕೂಡ ಒಂದು ದಿನದ ಮಟ್ಟಿಗೆ ಕಡಿಮೆ ಆಗಬಹುದು ಅಂತ ನಿರೀಕ್ಷೆ ಕೂಡ ಇದೆ. ಎಸ್, ಹೆಚ್ಚಿನ ಮಾಹಿತಿಯನ್ನು ನಮ್ಮ ಮೈಸೂರು ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಸುರೇಶ್, ಯಾತ್ರಾರ್ಥಿಗಳನ್ನು ರಕ್ಷಿಸುವ ಕೆಲಸ ನಡೀತಾ ಇದೆ ಅಂತ ಮೈಸೂರು ಡಿಸಿ ಒಂದು ಅಭಯವನ್ನು ಕೊಟ್ಟಿದ್ದಾರೆ, ಕುಟುಂಬಸ್ಥರ ಜೊತೆ ಮಾತನಾಡಿದ್ದಾರೆ. ಸೊ ಯಾವ ರೀತಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಧಿಕಾರಿಗಳ ಜೊತೆ ಅಂತ? ಎಸ್, ಖಂಡಿತವಾಗ್ಲೂ ಗುರುಪ್ರಸಾದ್, ಈಗಾಗಲೇ ದೆಹಲಿಯಲ್ಲಿರುವಂತಹ ಆ ಒಂದು ಕಚೇರಿಗೆ ಈಗಾಗಲೇ ರಾಯಭಾರಿ ಕಚೇರಿಗೆ ನಿರಂತರ ಸಂಪರ್ಕದಲ್ಲಿ ಮೈಸೂರು ಡಿಸಿ ಜಿ ಅಭಿರಾಮ್ ಶಂಕರ್ ಅವರು ಇರುವಂಥದ್ದು. ಒಂದು ಕಡೆ ಆ ಒಂದು ಸಂತಸದ ಸುದ್ದಿ ಅಂತಂದ್ರೆ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ, ಅಂದ್ರೆ ಒಂದೇ ಸ್ಥಳದಲ್ಲಿ ಇರುವಂತಹ ಒಂದು ಹಿನ್ನೆಲೆಯಲ್ಲಿ, ನಾಲ್ಕು ದಿನ ಒಂದೇ ಕಡೆ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಆತಂಕದಲ್ಲಿದ್ದಾರೆ. ಆದ್ರೆ ಕುಟುಂಬಸ್ಥರು ಯಾರು ಕೂಡ ಆತಂಕ ಪಡುವಂತಹ ಒಂದು ಅಗತ್ಯ ಇಲ್ಲ, ಯಾಕಂದ್ರೆ ನೇಪಾಳದ ಆರ್ಮಿಯಿಂದ ಇವತ್ತು ಅವರನ್ನ ರಕ್ಷಣೆ ಮಾಡುವಂತಹ ಒಂದು ಕೆಲಸವೂ ಕೂಡ ನಡೆಯುತ್ತೆ. ಒಂದೇ ಕಡೆ ಇರೋದ್ರಿಂದ ಅವರು ಸಾಕಷ್ಟು ಭಯ ಮತ್ತೆ ಆತಂಕ ಇರುವಂತದ್ದು, ಹಾಗಾಗಿ ಸಂಪರ್ಕನು ಕೂಡ ಸಾಧ್ಯವಾಗ್ತಿಲ್ಲ, ಯಾಕೆಂದ್ರೆ ಹವಾಮಾನ ವೈಪರೀತ್ಯ ತುಂಬಾನೇ ಹೆಚ್ಚಾಗಿದೆ ಒಂದು ಆ ಒಂದು ಕಡೆ ಭಾಗದಲ್ಲಿ. ಈಗಾಗಲೇ ಮಳೆನೂ ಕೂಡ ನಿರಂತರವಾಗಿ ನಾಲ್ಕು ದಿನಗಳಿಂದ ಕೂಡ ಸುರಿತಾ ಇದೆ, ಹಾಗಾಗಿ ತುಂಬಾನೇ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಆದ್ರೆ ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ, ಯಾಕಂದ್ರೆ ಯಾತ್ರಾರ್ಥಿಗಳಿಗೆ ಬೇಕಾದಂತಹ ಎಲ್ಲಾ ನೆರವುಗಳನ್ನ, ಆಹಾರ ಆಗಿರ್ಬೋದು, ನೀರಾಗಿರ್ಬೋದು, ಜೊತೆಗೆ ಮೆಡಿಸಿನ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ನಾವು ಒದಗಿಸಬೇಕು ಅಂತೇಳಿ ಈಗಾಗಲೇ ಆ ಸೂಚನೆಯನ್ನ ಕೊಟ್ಟಿದ್ದೇವೆ. ಅದರಂತೆ ಅವರು ಕೂಡ ನಮ್ಮ ಒಂದು ಮಾತಿಗೆ ಸ್ಪಂದನೆಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಸೆಮಿಕೋಟ್ ಏನಿದೆ ಆ ಒಂದು ಭಾಗದಲ್ಲಿ ಇರುವಂತಹ ಎಲ್ಲಾ ಕರ್ನಾಟಕದ ಯಾತ್ರಾರ್ಥಿಗಳು ಎಲ್ಲರೂ ಕೂಡ ಅಲ್ಲೇ ಸಿಗಾಕೊಂಡಿರುವಂತದ್ದು, ಮೈಸೂರು ಭಾಗದವರು ಕೂಡ ಅಲ್ಲೇ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಆದ್ರೆ ಎಷ್ಟು ಜನ ಇದ್ದಾರೆ, ಯಾರ್ಯಾರಿದ್ದಾರೆ ಅಂತೇಳಿ ಮಾಹಿತಿ ಈಗಾಗಲೇ ಕಲೆ ಹಾಕ್ತಿರುವಂತದ್ದು. ಆದ್ರೆ ಮೈಸೂರು ಡಿಸಿ ಆಗಿ ಅವರು ಕೇವಲ ಮೈಸೂರಿನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಅಕ್ಕಪಕ್ಕದ ಎಲ್ಲಾ ಒಂದು ಏನು ಜಿಲ್ಲೆಗಳ ಒಂದು ಜನರನ್ನು ಕೂಡ ಈಗಾಗಲೇ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಿರುವಂತದ್ದು. ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಮೈಸೂರು ಜಿಲ್ಲಾಡಳಿತ ಕೂಡ ಅವರ ಬಗ್ಗೆ ಒಂದು ಕೇರ್ ಅನ್ನ ತಗೋತಾ ಇದೆ. ಅದರ ಜೊತೆ ಜೊತೆಗೆ ಅವರ ಕುಟುಂಬಸ್ಥರನ್ನು ಕೂಡ ಸಂಪರ್ಕ ಮಾಡುವ ಒಂದು ಕೆಲಸವನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಮಾಡ್ತಿರುವಂತದ್ದು. ಹಾಗಾಗಿ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಇವತ್ತು ಬೆಳಿಗ್ಗೆ ಅವರನ್ನ ಬೇರೊಂದು ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ ಜೊತೆ ಮಾತನಾಡ್ತೀನಿ. ಮೈಸೂರಿನ ಡಿಸಿ ಅಭಿರಾಮ್ ಜಯಶಂಕರ್ ನಮ್ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಸರ್. ಇದಕ್ಕೂ ಒಂದು ರ್ಯಾಪಿಡ್ ಆಕ್ಷನ್ ನಡೀತಾ ಇದೆ ತಮ್ಮಿಂದ, ಥ್ಯಾಂಕ್ ಯು. ಹಾಗೇನೆ ಯಾವ ರೀತಿ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀರಿ? ಯಾರಾದರೂ ಕುಟುಂಬಸ್ಥರು ಅಲ್ಲಿ ಮಾಹಿತಿ ಅದ್ರ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ಅಂತ? ಸೊ ಯಾವ ರೀತಿ ರವಾನೆ ಕೆಲಸ ನಡೀತಾ ಇದೆ? ಇಲ್ಲ, ಈಗ ಇದು ನಮಗೆ ಎಕ್ಸಾಕ್ಟ್ ಸಂಖ್ಯೆ ಎಷ್ಟು ಜನ ನಮ್ಮ ರಾಜ್ಯದವರು ಹಾಗೂ ಯಾವ ಯಾವ ಜಿಲ್ಲೆಯವರು ಎನ್ನುವ ಬಗ್ಗೆ ನಿಖರವಾಗಿ ನಮಗೆ ಮಾಹಿತಿ ಇನ್ನೂ
ಸರಿಯಾಗಿ ತಲುಪಿಲ್ಲ. ಆದ್ರೆ ಅಲ್ಲಿ ನೇಪಾಳ್ಗಂಜ್ ಮತ್ತು ಸಿಮಿಕೋಟ್ ಅಲ್ಲಿ ನಮ್ಮ ಭಾರತದ ಎಂಬಸಿ ಕಾಠ್ಮಂಡುವಿಂದ ಅವರು ಪರ್ಸನಲಿ ದೇ ಆರ್ ಇನ್ ಟಚ್, ಎಲ್ಲ ಯಾತ್ರಿಗಳೊಟ್ಟಿಗೆ ದೇ ಆರ್ ಇನ್ ಟಚ್. ಮತ್ತು ನಮ್ಮ ಕರ್ನಾಟಕ ಭವನದಿಂದ ರೆಸಿಡೆಂಟ್ ಕಮಿಷನರ್ ಅವರು ಕೂಡ ಡೆಲ್ಲಿಯಲ್ಲಿ ಅವರು ಕೂಡ ಟಚ್ ಅಲ್ಲಿ ಇದ್ದಾರೆ. ಹಾಗೂ ನಮ್ಮ ರಾಜ್ಯ ಸರ್ಕಾರದಿಂದ ಕೂಡ ಎಲ್ಲ ಸೀನಿಯರ್ ಆಫೀಸರ್ಸ್ ಮತ್ತು ಸಿಎಂ ಆಫೀಸ್ ಅಲ್ಲಿರುವ ಎಲ್ಲರೂ ಕೂಡ ಟಚ್ ಅಲ್ಲಿ ಇದ್ದಾರೆ. ಸೊ ಅವರಿಗೆ ನಮ್ಗೆ ಮಾಹಿತಿ ಲೇಟ್ ನೈಟ್ ಕೂಡ ಬಂದಿದೆ. ಆ ಮಾಹಿತಿ ಪ್ರಕಾರ ಅಲ್ಲಿ ದೇ ಆರ್ ಸ್ಟಕ್ ಬಿಕಾಸ್ ಆಫ್ ದಿ ವೆದರ್. ಸಫಿಶಿಯಂಟ್ ಫುಡ್ ಮತ್ತು ಮೆಡಿಸಿನ್ ಸಪ್ಲೈಸ್ ಇದೆ. ಸದ್ಯಕ್ಕೆ ಊಟದ ವಿಚಾರ ಹಾಗೂ ಔಷಧಿಗಳದ್ದು ವಿಚಾರದ ಬಗ್ಗೆ ಏನು ಇದು ಗಾಬರಿ ಆಗುವುದು ಬೇಡ ಅಂತ ಹೇಳಿದ್ದಾರೆ. ಸಫಿಶಿಯಂಟ್ ಸಪ್ಲೈ ಇದೆ. ಟುಡೇ ಇಫ್ ದಿ ವೆದರ್ ಪರ್ಮಿಟ್ಸ್ ಇವ್ಯಾಕ್ಯುಯೇಷನ್ ಇವತ್ತು ಮಾಡುತ್ತಾರೆ ಅಂತ ಇದೆ ಫ್ರಮ್ ನೇಪಾಳ್ ಗವರ್ನಮೆಂಟ್ ಸೈಡ್ ಇಂದ. ಇವ್ಯಾಕ್ಯುಯೇಷನ್ ಮಾಡ್ಲಿಕ್ಕೆ ಸರ್ ಎಕ್ಸಾಕ್ಟ್ ಆಗಿ ಯಾವ ಸ್ಥಳದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಎಲ್ಲರೂ ಒಟ್ಟಿಗೆ ಇದ್ದಾರಾ ಅಥವಾ ಬೇರೆ ಬೇರೆ ಕಡೆ ಚದುರು ಹೋಗಿದ್ದಾರಾ, ಸೊ ಯಾವ ರೀತಿ ಅಲ್ಲಿನ ಹವಾಮಾನ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ? ಅಷ್ಟು ಡೀಟೇಲ್ ಆಗಿ ನಮಗೂ ಮಾಹಿತಿ ಇಲ್ಲ. ಲೈಕ್ ವಾಟ್ ಅವರ್ ಇನ್ಫಾರ್ಮೇಶನ್ ಕಾಠ್ಮಂಡು ಇಂಡಿಯನ್ ಎಂಬಸಿಯಿಂದ ನಮಗೆ ಥ್ರೂ ಕರ್ನಾಟಕ ಭವನ್ ಬಂದಿದೆ, ಅದನ್ನ ನಿಮ್ಮೊಟ್ಟಿಗೆ ನಾನು ಹಂಚ್ಕೊಂಡಿದ್ದೀನಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಬಗ್ಗೆ ಅಂದ್ರೆ ಈ ಸಿಮಿಕೋಟ್ ಮತ್ತು ನೇಪಾಳ್ಗಂಜ್ ಅಂತಾನೆ ನಮಗೆ ಮಾಹಿತಿ ಬಂದಿರುವುದು. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಇವತ್ತು ಬರ್ತದೆ, ಬಿಕಾಸ್ ವೆದರ್ ಕೂಡ ಅಲ್ಲಿ ಇಟ್ ಈಸ್ ನಾಟ್ ಗುಡ್. ಹಾಗಾಗಿ ಹೋಗಿ ಕಾಂಟ್ಯಾಕ್ಟ್ ಮಾಡೋದು ಇತ್ಯಾದಿ ಎಲ್ಲ ಐ ಥಿಂಕ್ ಇಟ್ ಈಸ್ ಫೈನ್ ದೇ ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್. ಬಟ್ ಅಲ್ಲಿ ನಮ್ಮ ಎಂಬಸಿ ಆಫ್ ಇಂಡಿಯಾದಲ್ಲಿ ಶ್ರೀ ಪ್ರಣವ್ ಗಣೇಶ್ ಅಂತ ಹೇಳಿ ಫಸ್ಟ್ ಸೆಕ್ರೆಟರಿ ಒಬ್ಬರು ಇದ್ದಾರೆ, ಅವ್ರದ್ದು ನಂಬರ್ ಅನ್ನ ನಮ್ಗೆ ಶೇರ್ ಮಾಡಿದ್ದಾರೆ. ಅದನ್ನ ನಾವು ಸ್ಥಳೀಯವಾಗಿ ಮೈಸೂರು ಜಿಲ್ಲೆಯಲ್ಲಂತೂ ಎಲ್ಲಾ ಮೀಡಿಯಾ ಲೋಕಲ್ ಮೀಡಿಯಾ ಪ್ರಿಂಟ್ ಅಂಡ್ ವಿಶುವಲ್ ಅವ್ರಿಗೆಲ್ಲ ಶೇರ್ ಮಾಡಿದೀವಿ, ಮತ್ತು ಲೋಕಲ್ ಗ್ರೂಪ್ಸ್ ಅಲ್ಲೂ ಕೂಡ ನಾವು ಶೇರ್ ಮಾಡಿದೀವಿ. ಸೊ ದಟ್ ಅವರು ಪರಿಚಯದವರಿಗೆಲ್ಲ ಹಂಚ್ಕೋಬಹುದು, ಏನಾದ್ರೂ ಡೌಟ್ಸ್ ಇದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಮಾತಾಡಬಹುದು ಅಂತ ಹೇಳಿ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅವರಿಂದ ಮಾತ್ರ ಬರ್ತದೆ, ಬಿಕಾಸ್ ಇಂಡಿಯನ್ ಎಂಬಸಿ ಇನ್ ಕಾಠ್ಮಂಡು ಇಸ್ ಡೈರೆಕ್ಟ್ಲಿ ಡೀಲಿಂಗ್ ವಿತ್ ದ ಸಿಚುಯೇಷನ್. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅವರಿಂದ ಬರುತ್ತೆ, ಅವರಿಂದ ಬಂದ ಇನ್ಫಾರ್ಮೇಶನ್ ಅನ್ನ ನಿಮ್ಮೊಟ್ಟಿಗೆ ನಾನೀಗ ಹಂಚ್ಕೊಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಹೀಗೆ ಕೊಡ್ತಾ ಇರಿ. ಥ್ಯಾಂಕ್ ಯು. ಹಾಗೇನೆ ಥ್ಯಾಂಕ್ ಯು ಸುರೇಶ್ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಮತ್ತಷ್ಟು ಸುದ್ದಿಗಳನ್ನ ನೋಡೋಣ ಬ್ರೇಕ್ನ ನಂತರ. ನನಗೆ ಮತ್ತೊಮ್ಮೆ ಸ್ವಾಗತ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಿಜಕ್ಕೂ ಈ ಬ್ರೇಕಿಂಗ್ ನ್ಯೂಸ್ ಎಲ್ಲರ ಎದೆ ಜಲ್ಲನ್ನುವಂತೆ ಮಾಡುತ್ತೆ. ಯಾಕೆಂದ್ರೆ ಈಗಾಗಲೇ ತನಿಖೆ ನಡೀತಾ ಇದೆ ಒಂದು ವಿಚಾರದ ಬಗ್ಗೆ, ಕೇರಳ ಯುವತಿಯ ಲವ್ ಜಿಹಾದ್ ಪ್ರಕರಣದ ಬಗ್ಗೆ. ಇದು ರಾಜ್ಯವೇ ನಿಜಕ್ಕೂ ರಾಜ್ಯ ಏನು ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಸುದ್ದಿ, ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ತಾ ಇದೆ, ಹಾಗೆಯೇ ಹೇಗೆ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋದನ್ನ ಟಿ ಫೈವ್ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಟಿವಿ ಫೈವ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಏನೀ ಒಂದು ಲವ್ ಜಿಹಾದ್ ಪ್ರಕರಣ ನಡೆದಿತ್ತು, ಡಿಸಿ ಪತ್ನಿ ಹಾಗೂ ಮಗನ ಬಗ್ಗೆ ಸಾಕಷ್ಟು ಅನುಮಾನಗಳನ್ನು ಈ ಒಂದು ಕೇಸ್ ನಡೀತಾ ಇದೆ. ಸೊ ಅದರ ಬಗ್ಗೆ ಟಿವಿ ಫೈವ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಲಭ್ಯ ಆಗಿದೆ. ಆದರೆ ಇನ್ನೂ ಸಿಗದಂತಹ ಸ್ಫೋಟಕ ಸುದ್ದಿ ಟಿವಿ ಫೈವ್ ಬಳಿ ಮಾತ್ರ ಇದೆ ಅನ್ನುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಅದನ್ನು ಹೇಳ್ತಾ ಇದ್ದೀವಿ. ರಾಷ್ಟ್ರೀಯ ತನಿಖಾ ದಳಕ್ಕೆ ಸಿಕ್ಕಂತೆ ಲವ್ ಜಿಹಾದ್ ಬಗ್ಗೆ ಸ್ಫೋಟಕ ಮಾಹಿತಿಯನ್ನು ಕೂಡ ಇದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಇಡೀ ರಾಜ್ಯವನ್ನು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಸುದ್ದಿ. ಯಾವೆಲ್ಲ ರೀತಿ ಇದು ವ್ಯವಸ್ಥಿತವಾಗಿ ಈ ಒಂದು ಜಾಲವನ್ನು ಕ್ರಿಯೇಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ನಿಜಕ್ಕೂ ಇದನ್ನು ನೋಡ್ತಾ ಇದ್ರೆ, ಕೇಳಿಸ್ಕೊಳ್ತಾ ಇದ್ರೆ, ಈ ರೀತಿಯಾಗಿ ನಡೀತಾ ಇರುವಂತಹ ಹಲವು ಪ್ರಕರಣಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ಬೋದು. ಕೇರಳ ಯುವತಿಯ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ವ್ಯವಸ್ಥಿತವಾಗಿ ಒಬ್ಬ ಅಧಿಕಾರಿಯ ಪತ್ನಿ, ಅಧಿಕಾರಿಯ ಮಗ ಇವರೆಲ್ಲರೂ ಕೂಡ ಈ ಒಂದು ವ್ಯವಸ್ಥೆಯ ಜಾಲವನ್ನು ರೂಪುರೇಷೆಗಳನ್ನು ಮಾಡಿಕೊಂಡಿದ್ರು ಅನ್ನುವಂಥದ್ದು. ಅಮಾಯಕ ಯುವತಿಯರನ್ನು, ಹಿಂದೂ ಯುವತಿಯರನ್ನು ಹೇಗೆ ಇವರು ಬಲೆಗೆ ಬೀಳಿಸ್ಕೊಳ್ತಾ ಇದ್ರು. ಡಿ ಸಿ ಪತ್ನಿ, ಡಿ ಸಿ ಹಾಗೆ ಆತನ ಮಗ ಇವರೆಲ್ಲರೂ ಕೂಡ ನಡೆಸಿರುವಂತಹ ಈ ಒಂದು ದುರ್ನಡತೆಯ ಹಿನ್ನೆಲೆಯನ್ನು ಟಿವಿ ಫೈವ್ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ಬಿಚ್ಚಿಡ್ತಾ ಇದೆ. ಇದು ಎಲ್ಲಿಯೂ ಕೂಡ ಸಿಗದಂತಹ ಸ್ಫೋಟಕ ಸುದ್ದಿ ಟಿವಿ ಫೈವ್ ಬಳಿ ಮಾತ್ರ ಇದೆ ನಿಮ್ಮ ಮುಂದೆ. ಮಹಿಳೆಯರ ಸುರಕ್ಷತೆಯ ಬಗ್ಗೆ ಯಾವ ರೀತಿ ಇರಬೇಕಾಗುತ್ತೆ ಅನ್ನುವಂತಹದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಷ್ಟ್ರೀಯ ತನಿಖಾ ದಳಕ್ಕೆ ಸಿಕ್ಕಂತೆ ಲವ್ ಜಿಹಾದ್ ಸ್ಫೋಟಕ ಮಾಹಿತಿಯನ್ನು ಹಾಗೇನೆ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡುತ್ತೆ ಟಿವಿ ಫೈವ್ ಎಕ್ಸ್ಕ್ಲೂಸಿವ್ ಆಗಿ. ಇದು ಇಡೀ ರಾಜ್ಯ ಹಾಗೂ ದೇಶವನ್ನು ಬೆಚ್ಚಿ ಬೀಳಿಸುವ ಸ್ಫೋಟಕ ಸುದ್ದಿ. ಕೆಲವರು ಅಲ್ಲಗಳಿತಾರೆ, ಲವ್ ಜಿಹಾದ್ ಅನ್ನುವಂಥದ್ದು ಎಲ್ಲೂ ಕೂಡ ನಡೀತಾ ಇಲ್ಲ ಅನ್ನುವಂಥದ್ದು ಹಾಗೆ. ಆದರೆ ತೆರೆಮರೆಯಲ್ಲಿ ಇಂತಹ ಅನೇಕ ಘಟನೆಗಳು ಕೇರಳದಲ್ಲಿ ನಡೆದು ಹೋಗಿದ್ದಾವೆ, ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳಾಗಿದೆ. ಸೊ ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಈ ಒಂದು ಪ್ರಕರಣ ಇಡೀ ದೇಶವನ್ನು ಬೆಚ್ಚಿ ಬೀಳಿಸುವಂತಹ ಸ್ಟೋರಿ. ಎಸ್, ಅದರ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು, ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಟಿವಿ ಫೈವ್. ಎಸ್, ಟಿವಿ ಫೈವ್ ನಿಮ್ಮ ಮುಂದೆ ಇಡ್ತಾ ಇದೆ ಈ ಒಂದು ಸ್ಫೋಟಕ ಮಾಹಿತಿಯನ್ನ. ವಾಣಿಜ್ಯ ತೆರಿಗೆ ಡಿಸಿ ಮನೆ ಮೇಲಿನ ದಾಳಿಯಲ್ಲಿ ಭಯಂಕರ ಸುಳುಹು ಲಭ್ಯ ಆಗಿದೆ. ಎಸ್, ಇದು ಎಲ್ಲರೂ ಕೂಡ
ನೋಡಲೇಬೇಕಾದಂತಹ ವಿಚಾರ. ಇಂತಹ ಘಟನೆ ಯಾವ ರೀತಿ ನಡೀತಾ ಇತ್ತು ಅನ್ನುವಂಥದ್ದು ರಾಷ್ಟ್ರೀಯ ತನಿಖಾ ದಳ ನಡೆಸಿದಂತಹ ದಾಳಿಯಲ್ಲಿ ಲವ್ ಜಿಹಾದ್ ಸಾಬೀತಾಯ್ತಾ ಹಾಗಿದ್ರೆ ಎಸ್ ಈ ಒಂದು ವಿಶೇಷವಾದಂತಹ ಪ್ರಕರಣವನ್ನು ಬೆನ್ ಹತ್ತಿದಂತಹ ರಾಷ್ಟ್ರೀಯ ತನಿಖಾ ದಳ ಹಲವಾರು ಮಜಲುಗಳಲ್ಲಿ ಇದನ್ನು ತನಿಖೆ ನಡೆಸ್ತಾ ಇದೆ. ಹಿಂದೂ ಯುವತಿ ರೇವತಿ ಅನ್ನುವಂಥ ಹೆಸರಿನಲ್ಲಿ ಫೇಸ್ಬುಕ್ ಅಕೌಂಟನ್ನು ಕ್ರಿಯೇಟ್ ಮಾಡಲಾಗುತ್ತೆ, ಅದು ಫೇಕ್ ಆಗಿರುತ್ತೆ. ಆ ಮೂಲಕ ಅನೇಕ ಹಿಂದೂ ಯುವತಿಯರನ್ನು ಸೆಳೀತಾ ಇದ್ದ ಡಿಸಿ ಇರ್ಷಾದ್ ಖಾನ್ನ ಪತ್ನಿ, ಎಸ್ ಆತನ ಪತ್ನಿಯೇ ಒಬ್ಬ ನೌಕರನ ಪತ್ನಿ, ಈ ರೀತಿಯಾಗಿ ಫೇಕ್ ಅಕೌಂಟನ್ನು ಓಪನ್ ಮಾಡಿ ಮೆಸೆಂಜರ್ನಲ್ಲಿ ಹಿಂದೂ ಯುವತಿಯರಿಗೆ ಮೆಸೇಜ್ ಮಾಡಿ ಅವರನ್ನು ಸೆಳೀತಾ ಇದ್ದಳು ಅನ್ನುವಂಥದ್ದು. ಭೇಟಿಯಾದ ಬಳಿಕ ಮುಸ್ಲಿಂ ಧರ್ಮದ ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಡುತ್ತೆ, ಮುಸ್ಲಿಂ ಧರ್ಮ ಬೇರೆ ಬೇರೆ ಮಹಿಳೆಯರಿಗೆ ಯಾವ ರೀತಿ ಗೌರವವನ್ನು ಕೊಡುತ್ತೆ, ಹಾಗೆ ಮುಸ್ಲಿಂ ಮಹಿಳೆಯರಿಗೆ ಯಾವ ರೀತಿ ಗೌರವವನ್ನು ಕೊಡುತ್ತೆ, ಸೊ ಅದೆಲ್ಲವನ್ನು ಕೂಡ ಹೇಳ್ತಾ ಇದ್ರು. ಮಹಿಳೆಯರ ಸುರಕ್ಷತೆಯ ಬಗ್ಗೆ ಪಾಠವನ್ನು ಮಾಡ್ತಾ ಇದ್ದಂಥ ಡಿ ಸಿ ಪತ್ನಿ ಮೆಸೆಂಜರ್ನಲ್ಲಿ ಹಿಂದೂ ಯುವತಿಯರಿಗೆ ಮೆಸೇಜ್ಗಳನ್ನು ಹಾಕ್ತಾ ಇದ್ಲು. ಇದು ವ್ಯವಸ್ಥಿತವಾದಂಥ ಜಾಲವನ್ನು ಆಕೆ ರೆಡಿ ಮಾಡಿಕೊಂಡಿದ್ಲು ಅನ್ನುವಂಥದ್ದು. ನಂತರ ಇದೆಲ್ಲವನ್ನು ಕೂಡ ಬ್ರೈನ್ ವಾಶ್ ಮಾಡುವಂತಹ ಕೆಲಸ, ನಂತರ ಅವರನ್ನು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದು. ಕೇರಳದ ಯುವತಿಯ ಮೇಲೆ ಅತ್ಯಾಚಾರವಾದ ಬಳಿಕ ಡಿ ಸಿ ಮನೆಗೆ ಯುವತಿ ಬಂದಿರ್ತಾಳೆ, ಅತ್ಯಾಚಾರವಾದ ವೈದ್ಯಕೀಯ ವಿದ್ಯಾರ್ಥಿಗೆ ಸೆಕ್ಸ್ ಪಾಠ ಹೇಳಿದ್ದಾ ಇರ್ತಾನೆ ಪ್ರಿಯಕರ ಅನ್ನುವಂಥದ್ದು. ದಿನವೊಂದಕ್ಕೆ 5 ಬಾರಿ ಅಲ್ಲಾಹನ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡಿದ್ರೆ ದೇವರು ಒಲಿತಾನೆ, ದೇವರು ಒಲವು ಸಿಕ್ಕಬೇಕು ಅಂದರೆ ಸೌದಿಗೆ ಹೋಗಬೇಕು ಅಂತ ಯುವಕ ಹೇಳಿರ್ತಾನೆ. ಸೊ ಇದೆಲ್ಲವೂ ಕೂಡ ಮೆಸೆಂಜರ್ನಲ್ಲಿ ನಡೀತಾ ಇರುತ್ತೆ ಪರಿಪಾಠಗಳು. ಹಾಗೆಯೇ ಯಾವಾಗ ಅವ್ರನ್ನ ಟ್ರ್ಯಾಪ್ ಮಾಡ್ಕೊಳ್ತಾರೆ, ಆ ನಂತರ ಅವ್ರನ್ನ ಹೇಗೆ ಅಂದರೆ ಈ ಒಂದು ವ್ಯವಸ್ಥೆಗೆ, ಈ ಒಂದು ಜಾಲಕ್ಕೆ, ಲವ್ ಜಿಹಾದ್ ಪ್ರಕರಣಕ್ಕೆ ಹೇಗೆ ಅವ್ರನ್ನ ತಳ್ತಾರೆ ಅನ್ನೋದು. ಸೌದಿಯಲ್ಲಿ ಶೇಖ್ಗಳೊಂದಿಗೆ ದೇಹವನ್ನು ಹಂಚಿಕೊಂಡ್ರೆ, ಮೌಲ್ವಿಗಳೊಂದಿಗೆ ಲೈಂಗಿಕ ಸಂಪರ್ಕ ಹೊಂದಿದ್ರೆ ದೇವರಿಗೆ ಹತ್ರವಾಗ್ತೀಯಾ ಅಂತ ಅವರಿಗೆ ತಿಳಿ ಹೇಳಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಬೆಚ್ಚಿ ಬೀಳಿಸುವಂತಹ ಮಾಹಿತಿ. ದೇವರೇ ನಿನ್ನ ಸ್ವೀಕರಿಸದಾಗಿ ಅಂತ ನಿರಂತರವಾಗಿ ಅತ್ಯಾಚಾರ ಮಾಡ್ತಾ ಇದ್ರಂತೆ ಶೇಖ್ಗಳು. ಸೊ ಇದು ಅವರ ಫೇಸ್ಬುಕ್ ಅಕೌಂಟ್ನಲ್ಲಿ ದೊರೆತಿರುವಂತಹ ಮಾಹಿತಿ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕ್ರೈಮ್ ಬ್ಯೂರೋ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಕೇರಳ ಯುವತಿಯ ಲವ್ ಜಿಹಾದ್ ಪ್ರಕರಣಕ್ಕೆ ಒಂದು ಸ್ಫೋಟಕ ಸುಳಿವು ಸಿಕ್ಕಿದೆ. ಸೊ ಈ ಒಂದು ರಾಷ್ಟ್ರೀಯ ತನಿಖಾ ದಳ ನಡೆಸಿದಂತಹ ಈ ಕಾರ್ಯಾಚರಣೆಯಲ್ಲಿ ಬಯಲಾಗಿದ್ದಂತಹ ಸ್ಫೋಟಕ ಅಂಶಗಳು ಯಾವ್ಯಾವುದು, ಯಾವ ರೀತಿ ಅಂತ. ಎಸ್ ಗುರುಪ್ರಸಾದ್, ಒಂದು ಹಿಂದೂ ಯುವತಿನ ಮುಸ್ಲಿಮ್ಗೆ ಕನ್ವರ್ಟ್ ಮಾಡಿ ಆಕೆಯನ್ನು ಮೋಲ್ಡ್ ಮಾಡುವಂತಹ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇರುವಂತಹ ಸಂಚು ಅಂತಲೇ ಹೇಳ್ಬೋದು. ಈಗಾಗಲೇ ಡಿ ಸಿ ಪತ್ನಿ ಒಂದು ಮುಸ್ಲಿಂ ಧರ್ಮದಲ್ಲಿ ಮಹಿಳೆಯರಿಗೆ ಯಾವ ರೀತಿ ಸೆಕ್ಯೂರಿಟಿಗಳಿರುತ್ತೆ, ಯಾವ ರೀತಿ ಭದ್ರತೆಗಳಿರುತ್ತೆ ಅನ್ನುವಂತಹ ಒಂದು ಪಾಠವನ್ನು ಹೇಳ್ಕೊಡ್ತಿದ್ರೆ, ಆತನ ಆಕೆಯ ಪ್ರಿಯಕರ ಏನಿದ್ದಾನೆ, ಮೌಲ್ವಿ ಜೊತೆ ನೀನು ಲೈಂಗಿಕ ಸಂಪರ್ಕವನ್ನು ಹೊಂದಿದರೆ ಅಲ್ಲಾಹ್ ಏನು ದೇವರೇನಿದ್ದಾರೆ ಅವ್ರಿಗೆ ಸಾಕಷ್ಟು ಹತ್ತಿರ ಆಗ್ತಾರೆ, ಮತ್ತು 5 ಬಾರಿ ದಿನಕ್ಕೆ 5 ಬಾರಿ ಒಂದು ಪ್ರಾರ್ಥನೆಯನ್ನು ಮಾಡಬೇಕು, ಇದೆಲ್ಲವನ್ನು ಕೂಡ ಆಕೆ ಹೇಳ್ಕೊಡ್ತಾನೆ. ಈಗಾಗಲೇ NIA ಅಧಿಕಾರಿಗಳು ಒಂದು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ನಜೀರ್ ಏನಿದ್ದಾನೆ, ಪ್ರಿಯಕರ ಏನಿದ್ದಾನೆ, ಆತ ಹೇಳಿರುವಂತಹ ಒಂದಷ್ಟು ಅಂಶಗಳಿಗೆ ಪೂರಕವಾದಂತಹ ಏನು ಸಾಕ್ಷಿಗಳು ಡಿ ಸಿ ಪತ್ನಿ ಮನೆಯಲ್ಲಿ ಸಿಕ್ಕಿರುವಂಥದ್ದು, ಆಕೆಯ ಮೆಸೆಂಜರ್ನಲ್ಲಿ ಸಿಕ್ಕಿರುವಂಥದ್ದು. ಹೀಗಾಗಿ ಲವ್ ಜಿಹಾದ್ಗೆ ಮೂಲ ಒಂದು ಡಿ ಸಿ ಪತ್ನಿನೇ ಅನ್ನುವಂತಹ ಒಂದು ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ಮತ್ತು ಈಗಾಗಲೇ ಏನು ರೇವತಿ ಅನ್ನುವಂತಹ ಒಂದು ಹಿಂದೂ ಹುಡುಗಿಯ ಫೋಟೋವನ್ನು ಅಂದರೆ ಹಾಕಿ ಅದನ್ನು ಒಂದು ಫೇಸ್ಬುಕ್ನಲ್ಲಿ ಇದು ಮಾಡಿ ಹಿಂದೂ ಹುಡುಗಿಯರನ್ನ ಸೆಳೀತಾರೆ. ಸೆಳೆದ ಬಳಿಕ ಅವರನ್ನು ಇನ್ನೂ ಕೂಡ ಹತ್ತಿರವನ್ನಾಗಿಸಿಕೊಂಡು ಮುಸ್ಲಿಂ ಧರ್ಮಕ್ಕೆ ಒಂದು ಕನ್ವರ್ಟ್ ಮಾಡುವಂತಹ ಕೆಲಸವನ್ನು ಡಿ ಸಿ ಪತ್ನಿ ಮಾಡ್ತಿದ್ದರು ಅನ್ನುವಂತಹ ಒಂದು ಇದಕ್ಕೆ ಪಕ್ಕ ಸಾಕ್ಷಿಗಳು ಸಿಕ್ಕಿರುವಂಥದ್ದು. ಈಗಾಗಲೇ ಈ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣವಷ್ಟೇ ಬೆಳಕಿಗೆ ಬಂದಿದೆ. ಮುಂದೆ ತನಿಖೆ ನಡೆಸಿದ ಬಳಿಕ ಇನ್ನೆಷ್ಟು ಜನರ ಈ ರೀತಿಯಾಗಿ ಮತಾಂತರಕ್ಕೆ ಒಳಗಾಗಿದ್ದಾರೆ, ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹ ಅಂಶಗಳು ಕೂಡ ಹೊರಬರಲಿದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಮ್ಮೆಲ್ಲ ಮಾಹಿತಿಗೆ. ಇದಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾರೆ ಟಿ5 ನ್ಯೂಸ್. ಇದು ವಾಸ್ತವದ ಪ್ರತಿರೂಪ.